ಆತ್ಮೀಯ ಪತ್ರಕರ್ತನ ಸ್ನೇಹಿತರು ಮಾಧ್ಯಮ ಮಿತ್ರದವರು ಎಲ್ಲರೂ ಬಂದಿದ್ದೀರಾ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಈ ನಡುವೆ ಎಲ್ಲ ಕೆಲವೊಂದು ಊಹಾಪೋಹಗಳು ಪೇಪರ್ಸಲ್ಲಿ ಹಲ್ಲಿಯಲ್ಲಿ ಮೇಯ್ನಾಗಿ ನಮ್ಮ ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಬಂದಿತ್ತು ನೋಡಿದೆ ಆಮೇಲೆ ಯಾವುದೋ ಇನ್ನೊಂದು ಗಂಗೆ ಅಂತಾರೋ ಅಂಥದ್ದು ಅಂತ ಅದ್ಯಾವುದು ಅದೊಂದು ಬಂದಿತ್ತು ಅದೆಲ್ಲ ಪೇಪರಲ್ಲಿ ನೋಡಿಲ್ಲ ಅದೆಲ್ಲ ವಾಟ್ಸಪ್ ಪೇಪರು ಇರಲಿ ಪರವಾಗಿಲ್ಲ ಅದೆಲ್ಲ ಬಂದಿರೋದನ್ನೆಲ್ಲ ನಾನು ನೋಡಿದೆ ಮೊನ್ನೆ ಜನವರಿ ಹತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ನಂದು ಕೇಸಿತ್ತು ಯಾವುದು ನನ್ನ ಜಾತಿ ಪ್ರಮಾಣ ಪತ್ರದ ವಿಚಾರವಾಗಿ ಕೇಸಿತ್ತು ಆ ಕೇಸ್ಗೋಸ್ಕರ ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ಹೋಗಿದ್ವಿ ಹೋಗಿ ನೋಡ್ಕೊಂಡು ಬಂದ್ವಿ ಕೇಸಲ್ಲಿ ಆರ್ಗ್ಯುಮೆಂಟ್ ವಾದ ವಿವಾದಗಳೆಲ್ಲ ಆಯಿತು ಆದಮೇಲೆ ನಾನು ಅಲ್ಲೇ ಇದ್ದೆ ಕೋರ್ಟಲ್ಲೇ ಇದ್ದೆ ಕೋರ್ಟಲ್ಲೇ ಇದ್ದೆ ನಾನು ಕೂಡ ಎಲ್ಲ ನೋಡಿದೆ ಆಮೇಲೆ ಪೇಪರ್ಗಳಲ್ಲಿ ಬಂದು ಮಿಸ್ಸಕ್ಕಂದರೆ ಸಡನ್ನಾಗಿ ಅಂತ ಹೇಳಿದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂತೆಲ್ಲ ಪೇಪರ್ಗಳಲ್ಲಿ ಅಲ್ಲಿ ಅಲ್ಲಿ ಆಗ್ತಾರೆ ಯಾವುದು ಸುಳ್ಳು ಜಾತಿ ಪ್ರಮಾಣಪತ್ರ ನನ್ನ ಜಾತಿ ಅಂತ ತೀರ್ಮಾನ ಮಾಡೋದು ನಮ್ಮ ತಂದೆ ತಾಯಿ ನೀವ್ಯಾರಾದರೂ ಜಾತಿ ಇಟ್ಟಿದ್ರೆ ನನಗೆ ಅದು ಸುಳ್ಳು ನಮ್ಮ ತಂದೆ ತಾಯಿ ಇಟ್ಟಿರೋದು ಒರ್ಜಿನಲ್ ನನಗೆ ತಂದೆ ತಾಯಿ ಇಟ್ಟಿರೋದು ಒರ್ಜಿನಲ್ಲು ಆದ್ದರಿಂದ ಈ ಪೇಪರ್ಸಲ್ಲಿ ಅಲ್ಲಿಲ್ಲಿ ಬಂದುಬಿಟ್ಟು ಸುಪ್ರೀಂ ಕೋರ್ಟು ಎತ್ತಿಡಿದ ಹೈಕೋರ್ಟ್ ಆರ್ಡ್ರ್ ಅಂತ ಹೇಳೋದು ಇದೆಲ್ಲ ಪೇಪರ್ಗಳಲ್ಲಿ ಹಾಕೋರು ದಯವಿಟ್ಟು ನಾನೆಲ್ಲ ನಿಮ್ಮೆಲ್ಲ ಪೇಪರ್ಗಳಲ್ಲಿ ಮನವಿ ಮಾಡ್ತೀನಿ ಮಾಹಿತಿ ತೊಗೊಂಡು ಹಾಕಿ ವಾಸ್ತವಾಂಶ ಹಾಕಿ ಏನಿದೆಯೋ ಅದನ್ನು ಹಾಕಿ ನಾವೇನು ಬೇಡ ಅನ್ನೋದಿಲ್ಲ ಇನ್ನೊಂದು ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಏನೇ ಹಾಕ್ಬೇಕಂದ್ರೂ ಆತನ ಪರ್ಮಿಷನ್ ತೊಗೋಬೇಕು ನೀವು ಹಾಕ್ಬೇಕಂದ್ರೆ ಒಂದು ಇಲ್ಲಾಂದರೆ ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆಗಳಿರಬೇಕು ನಿಮ್ಮ ಹತ್ರ ಸಂಬಂಧಪಟ್ಟಿದ್ದ ದಾಖಲೆ ಇರಬೇಕು ದಾಖಲೆನೂ ಇಲ್ಲದೆ ಆ ವ್ಯಕ್ತಿನೂ ಏನು ಅಂತ ಕೇಳಿದೆ ಅದು ಒಳ್ಳೆಯದೋ ಕೆಟ್ಟ ಇವಾಗ ನಾನು ಕೇಳಿದ್ರೆ ಹೇಳ್ತಾ ಇದ್ದಲ್ಲ ಏನು ಹೆಂಗೆ ಅಂತ ಹೇಳ್ತಾ ಇದ್ದಲ್ಲ ಇದು ನಿಜ ಯಾವ ಸುಳ್ಳು ಯಾವುದು ಕರೆಕ್ಟು ಅಂತ ಹೇಳ್ತಾ ಇದ್ದಲ್ಲ ಆ ಥರ ಪೇಪರ್ಗಳಲ್ಲಾಕಿ ಒಂದು ಮನುಷ್ಯನಿಗೆ ಗೌರವವಾಗಿ ಧಕ್ಕೆ ತರುವಂಥ ಕೆಲಸ ಮಾಡೋದು ಅದು ನನಗೆ ಗೊತ್ತಿರೋ ಪ್ರಕಾರವಾಗಿ ಪದ್ಧತಿ ಅಲ್ಲ ಆ ಥರ ಹಾಕ್ಬಾರ್ದು ಪೇಪರಲ್ಲಿ ಆವತ್ತಿಂದ ನಾನು ಮಾತಾಡಬೇಕು ಮಾತಾಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಆಗಿರೋದೇನು ಅಂದರೆ ಎಲ್ರಿಗೂ ಇವಾಗ ಆರ್ಡರ್ ಕಾಪಿ ಎಲ್ರಿಗೂ ಸಿಕ್ಕಿದೆ ಸಿಕ್ಕಿದೆಯಾ ನಿಮಗೆಲ್ಲ ಸಿಕ್ಕಿದೆ ಆರ್ಡರ್ ಕಾಪಿ ಚಲಪತಿ ಪ್ರಕಾಶ್ ಸರ್ ಸಿಕ್ಕಿದೆ ಸಿಕ್ಕ ನಿಮ್ಗೆ ಸಿಕ್ಕಿದೆಯಾ ನಿಮ್ಗೆ ಸಿಕ್ಕಿದ್ಯಾ ಆರ್ಡರ್ ಕಾಪಿ ನನಗೆ ಸುಕುಮಾರ್ ಕಲ್ಸ್ಕೊಟ್ರು ನೀನೇ ಕಲಿಸ್ಕೊಟ್ಟೆ ನನಗೆ ಇದೆಯಲ್ಲ ಎಲ್ಲರಿಗೂ ಆರ್ಡರ್ ಕಾಪಿ ಎಲ್ಲ ಸಿಕ್ಕಿದೆ ಆರ್ಡರ್ ಕಾಪಿನಲ್ಲಿ ಏನಿದೆ ಅಂತೇಳಿದರೆ ವಾದ ವಿವಾದಗಳೆಲ್ಲ ಆದಮೇಲೆ ಡಿ ಸಿ ರಿಪೋರ್ಟ್ ಬಗ್ಗೆ ನಾವು ಒಂದು ಅಬ್ಜೆಕ್ಷನ್ ಅನ್ನು ಹಾಕಿದ್ವಿ ಅಲ್ಲೇನು ಹೇಳಿದ್ರು ಸುಪ್ರೀಂ ಕೋರ್ಟಲ್ಲಿ ಡಿ ಸಿ ರಿಪೋರ್ಟ್ ಮೇಲೆ ಇವಾಗ ನೀವು ಅಬ್ಜೆಕ್ಷನ್ ಹಾಕಿದ್ದೀರಾ ಓಕೆ ಆದರೆ ವಾದ ಎಲ್ಲ ಆದಮೇಲೆ ನಾನು ಹೇಳ್ತಾ ಇರೋದು ಆದಮೇಲೆ ನೀವು ಇದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿಕೊಳ್ಳಿ ಅಂತೇಳಿದ್ರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕು ಅಂತೇಳಿದ್ರೆ ಯಾವುದೇ ಮೊದಲಾಗಿರ್ತಕ್ಕಂಥ ಹೈಕೋರ್ಟ್ ಆರ್ಡ್ರ್ ಏನಾಗಿದೆ ಅದಾಗಲಿ ಎಲೆಕ್ಷನ್ ಪಿಟಿಷನ್ಸ್ ಆಗಲಿ ಯಾವುದು ಇದಕ್ಕೆ ಅನ್ವಯಿಸೋದಿಲ್ಲ ಅದನ್ನೆಲ್ಲ ಅದನ್ನು ಹೊರತುಪಡಿಸಿ ಓನ್ಲಿ ಬರೀ ಒಂದೇ ಒಂದು ಜಿಲ್ಲಾಧಿಕಾರಿಗಳ ಆರ್ಡ್ರ್ ಏನಿದೆಯೋ ಆ ಆರ್ಡರ್ ಮೇಲೆ ನೀವು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿಕೊಳ್ಳಿ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಹೈಕೋರ್ಟ್ಗೆ ಸ್ಪೆಷಲ್ ಪವರ್ ಇದೆ ಆ ಇದರಲ್ಲಿ ನೀವು ಅದನ್ನು ತಗೊಂಡು ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ಕೊಳ್ಳಿ ಏನಕ್ಕೆ ಆರ್ಗ್ಯುಮೆಂಟ್ ಮಾಡ್ಕೋಬೇಕು ಅಲ್ಲಿ ಅಂತ ನೀವು ಕೇಳ್ಬೋದು ಹೈಕೋರ್ಟ್ಗೆ ಏನಕ್ಕೆ ಬಂತು ಅಂತ ಅದೇ ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಯಾವುದೇ ಜಾತಿ ಪ್ರಮಾಣ ಪತ್ರ ತೊಗೋಬೇಕಂದ್ರೆ ಸಿಂಧುತ್ವ ಹಾಗೆ ಬರಬೇಕು ಯಾವುದಕ್ಕೆ ಆಗಲಿ ಸಿಂಧುತ್ವ ಹಾಗೆ ಬರಬೇಕು ಅದೇ ನಮ್ಮ ಕರ್ನಾಟಕದಲ್ಲಿ ಬರೀ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಓದೋಕ್ಕೋಸ್ಕರ ಕೆಲಸದಕ್ಕೋಸ್ಕರ ಇದು ಎರಡಕ್ಕೆ ಬಂದು ಸಿಂಧುತ್ವ ಪ್ರಮಾಣ ಪತ್ರ ಮಾತ್ರ ಆಗುತ್ತೆ ಮಿಕ್ಕಿದ್ದು ಯಾವುದಕ್ಕೂ ಸಿಂಧುತ್ವ ಪ್ರಮಾಣ ಪತ್ರ ಆಗೋದಿಲ್ಲ ಆಮೇಲೆ ಒಂದೊಂದು ಸ್ಟೇಟಲ್ಲಿ ಕೆಲವೊಂದು ಜಾತಿಗಳು ಸಿಗೆ ಸೇರಿದ್ದಾವೆ ಕೆಲವೊಂದು ಇವಾಗ ಬೋ ಎಕ್ಸಾಂಪಲಲ್ಲಿ ಬೋವಿ ಜನಾಂಗ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಎಸ್ ಸಿ ಬೇರೆ ರಾಜ್ಯಗಳೆಲ್ಲ ಅಂದು ಬ್ಯಾಕ್ವರ್ಡಲ್ಲಿದೆ ಎಸ್ ಸಿಗಿಲ್ಲ ಆದ್ದರಿಂದ ನೀವು ಆರ್ಟಿಕಲ್ ಟು ಟ್ವೆಂಟು ಸಿಕ್ಸ್ ಮೇಲೆ ಸ್ಪೆಷಲ್ ಪವರ್ ಇದೆ ಹೈಕೋರ್ಟ್ಗೆ ಅಲ್ಲಿಗೆ ನಾನು ರೆಕಮೆಂಡ್ ಮಾಡ್ತೀನಿ ಆ ರೆಕಮೆಂಡ್ ಪ್ರಕಾರವಾಗಿ ನೀವು ಹೋಗಿ ಹೈಕೋರ್ಟಲ್ಲಿ ನೀವು ವಾದವಿವಾದ ಮಂಡಿಸ್ಕೋಬೋದು ನಿಮ್ಮದು ಅಲ್ಲಿ ಏನು ಬೇಕೋ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಬಂದ ಆದರೆ ಯಾವುದೇ ಹಳೆ ಆರ್ಡರ್ಗಳು ಹೈಕೋರ್ಟ್ ಆರ್ಡ್ರ್ ಆಗ್ಬೋದು ಎಲೆಕ್ಷನ್ ಪಿಟಿಷನ್ ಆಗ್ಬೋದು ಇದ್ಯಾವುದು ಇದ್ರ ಜೊತೆಗೆ ತಗೊಳ್ಳಂಗಿಲ್ಲ ಓನ್ಲಿ ಒಂದೇ ಒಂದು ಸಿಂಗಲ್ ಆಗಿ ಜಿಲ್ಲಾಧಿಕಾರಿಗಳ ಒಂದು ರಿಪೋರ್ಟ್ ವರದಿ ಏನಿದೆಯೋ ಆ ವರದಿಯನ್ನು ಅನುಸರಿಸಿ ನೀವು ಆರ್ಗ್ಯುಮೆಂಟ್ ಮಾಡ್ಕೋಬೇಕು ಯಾರೇ ಆಗಲಿ ಇದನ್ನು ತಗೊಳ್ಳಂಗಿಲ್ಲ ಅಂತ ಸುಪ್ರೀಂ ಕೋರ್ಟು ಆರ್ಡ್ರ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿ ಹೈಕೋರ್ಟ್ಗೆ ಬಂದಿದೆ ಇನ್ನು ನಾವೇನು ಅಬ್ಜೆಕ್ಷನ್ಸ್ ಏನು ಹಾಕಿಲ್ಲ ಇನ್ನು ಡಾಕ್ಯುಮೆಂಟ್ಸು ಅದು ಇದು ನೋಡ್ಕೊಂಡೇನು ಮಾಡ್ಕೊಳ್ತಾಯಿದ್ದೀನಿ ಆಗಿರೋದು ಇಷ್ಟೇ ವಿಚಾರ ಇದು ಈ ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಬಂದಿರೋದು ಅದ್ಯಾವುದು ಅಂತರ್ಗಂಗೆ ಪೇಪರಲ್ಲಿ ಬಂದಿರೋದು ಇದೆಲ್ಲ ಜನಗಳಿಗೆ ಏನಾಗುತ್ತೆ ಅಂದರೆ ಒಂದು ಕೆಟ್ಟ ಮೆಸೇಜ್ ಕಳಿಸ್ತಾರೆ ಆ ಕೆಟ್ಟ ಮೆಸೇಜನ್ನು ದಯವಿಟ್ಟು ನಾನು ಪತ್ರಕರ್ತರಿಗೆ ಮನವಿ ಮಾಡ್ತೀನಿ ಆ ಕಲಿಸ್ಬೇಡಿ ವಾಸ್ತುವಾಂಶ ತಿಳ್ಕೊಳ್ಳಿ ನಾನು ತಪ್ಪು ಮಾಡಿದರೆ ತಪ್ಪು ಅಂತಲೇ ಹೇಳಿ ಉಗಿರಿ ಉಗಿಸ್ಕೊಳ್ಳೋಕ್ಕೂ ತಯಾರಾಗಿರ್ತೀವಿ ನಾವು ತಪ್ಪು ಮಾಡಿದರೆ ಆದರೆ ತಪ್ಪೇ ಇಲ್ಲದೆ ಏನೂ ಇಲ್ಲದೆ ಇವರೇ ಏನು ಆರ್ಡ್ರ್ ಮಾಡ್ದಂಗೆ ಪೇಪರ್ಗಳಲ್ಲಿ ಹಾಕ್ಬಿಟ್ರೆ ಅದು ನನಗೂ ಬೇಜಾರಾಗುತ್ತೆ ನಮ್ಮ ಲೀಡರ್ಸ್ಗೂ ಬೇಜಾರಾಗುತ್ತೆ ನಮ್ಮ ಕಾರ್ಯಕರ್ತರಿಗೂ ಬೇಜಾರಾಗುತ್ತೆ ನನ್ನ ಮನೆಯಲ್ಲಿ ಎಸ್ಪೆಷಲಾಗಿ ನಾನು ನನ್ನ ಮಕ್ಕಳಿಗೂ ನನಗೂ ನನ್ನ ಹೆಂಡತಿಗೂ ನಮಗೂ ಮನೆಯಲ್ಲಿ ಒಂಥರ ಬೇಜಾರಾಗುತ್ತೆ ಏನಪ್ಪ ಹೀಗೆಲ್ಲ ಹಾಕ್ತಾರೆ ಪೇಪರಲ್ಲಿಂತ ಅದು ತುಂಬ ಒಂಥರ ಟಾರ್ಚರ್ ಅದು ಟಾರ್ಚರ್ ಥರ ಅದು ಆದ್ದರಿಂದ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದೆಲ್ಲ ದಯವಿಟ್ಟು ಆ ಥರ ಹಾಕ್ಬೇಡಿ ಎಲ್ಲರ ಹತ್ರನೂ ಆರ್ಡರ್ ಕಾಪಿ ಇದೆ ಇವಾಗ ಗೌಡ್ರು ಎಲ್ಲರು ನನ್ನ ಹತ್ರ ಇದೆ ಆರ್ಡರ್ ಕಾಪಿ ನೀವೇ ಓದ್ಕೊಳ್ಳಿ ಅದನ್ನು ಇವಾಗ ನಾನು ಹೇಳಿದ್ರಲ್ಲಿ ಸುಳ್ಳಿದ್ರೆ ಏನು ನೀವು ಬೇರೆ ಬರೀರಿ ಏನು ಬೇಕು ಬರೀತೀರಿ ಆರ್ಡರ್ ಕಾಪಿ ಇಷ್ಟೇ ಅದ್ರ ಮೇಲೆ ನಾವು ಹೈಕೋರ್ಟ್ಗೆ ಹೋಗಬೇಕು ನೋಡೋಣ ಹೈಕೋರ್ಟಲ್ಲಿ ಏನಾಗುತ್ತೋ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ವಾಗಿರ್ತೀವಿ ಹೈಕೋರ್ಟಲ್ಲಿ ಅದು ಆಗೋದು ಡಿ ಸಿ ರಿಪೋರ್ಟ್ ಮೇಲೆ ಡಿಸ್ಕಷನ್ ಆಗುತ್ತೆ ಎಲ್ಲ ಡಿ ಸಿ ರಿಪೋರ್ಟು ಕೆಲವು ದಿನಗಳಲ್ಲಿ ಯಾರೋ ಒಬ್ಬರು ಏನು ಮಾಡಿದ್ರು ನಂದು ಡಿ ಸಿ ರಿಪೋರ್ಟಲ್ಲಿ ಇದನ್ನು ಒಂದು ಲೈನ್ನ ಒಂದು ಮೂರು ಲೈನ್ನ ಮಾರ್ಕ್ ಮಾಡಿ ವಾಟ್ಸಪ್ಗಳೆಲ್ಲ ಕಳಿಸ್ತರು ಅದನ್ನೆಲ್ಲ ಸ್ಕ್ರೋಲ್ ಮಾಡಿದ್ರು ಫುಲ್ಲು ರಿಪೋರ್ಟ್ ಓದ್ಬೇಕು ಯಾರಾದರೂ ಓದ್ರೆ ಫುಲ್ಲು ರಿಪೋರ್ಟ್ ಓದಬೇಕು ಏನಿದೆ ರಿಪೋರ್ಟಲ್ಲಿ ಏನಿಲ್ಲ ಐವತ್ತಾರು ಪೇಜ್ ಇದೆ ಐವತ್ತಾರು ಪೇಜ್ನೂ ಓದಿ ಏನಿದೆ ಹೆಂಗಿದೆ ಆಮೇಲೆ ನೀವೇನು ವಾಟ್ಸಪ್ಪಲ್ಲಿ ಟ್ರೋಲ್ ಮಾಡ್ತಿರೋ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿರೋ ಎಲ್ಲಿ ಬೇಕೋ ಮಾಡ್ಕೊಳ್ಳಿರಿ ನಾನೇನು ಬೇಡ ಅನ್ನೋದಿಲ್ಲ ಜನಗಳಿಗೆಲ್ಲ ಬೇಡ ಅನ್ನೋದಿಲ್ಲ ಜನಗಳಿಗೆ ಈ ನಡುವೆ ಬಂದ್ಬಿಟ್ಟು ಇನ್ನೂ ಒಂದೆಲ್ಲ ಅದು ಇದು ಅಂತ ಯಾವುದೋ ವರ್ಷಾಪ್ಗಳಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ನಾನು ಅದಲ್ಲೇ ತಲೆ ಕೆಟ್ಟಕೋತಿಲ್ಲ ನಿಮ್ಮ ಪತ್ರಕರ್ತರಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು ವಾಸ್ತವಾಂಶ ಒರಿಜಿನಲ್ ಏನಿದೆಯೋ ಅದನ್ನು ನೀವು ಹಾಕ್ಕೊಳ್ಳಿ ನಾವೇನು ಬರು ನಿಮಗೆ ಡೌಟ್ ಇದ್ದರೆ ನನ್ನ ಬಗ್ಗೆ ಏನಾದರೂ ಹಾಕ್ಬೇಕು ಅಂತ ನಿಮಗೆ ಡೌಟ್ ಇದ್ದಾಗ ನಾನು ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇಲ್ಲ ನೀವು ವಾ ಹಾಕ್ಬೇಕಂತ ಅದಕ್ಕೆ ದಾಖಲೆ ಇಟ್ಕೊಳ್ಳಿ ಇವಾಗ ಹೈಕೋರ್ಟು ಸುಪ್ರೀಂ ಕೋರ್ಟಿಂದ ಏನು ಚಿಕ್ಕ ವಿಷಯನ ನೀವೇ ಹೇಳಿ ನಾವು ಏನೇ ಒಂದು ಹೈಕೋರ್ಟಲ್ಲಿ ಹಿಂಗೆ ಆಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಎತ್ತಿಡ್ಬಿಟ್ಟಿದ್ದಾರೆ ಹೈಕೋರ್ಟ್ ಅದು ಇದಾಕ್ಬಿಟ್ರೆ ನೀವೇನು ನೋಡಿದಿರ ಆರ್ಡರ್ ಕಾಪಿ ನಿಮ್ಮ ಹತ್ರ ಇತ್ತ ಇಲ್ಲ ಈ ಥರ ಮಾಡೋದು ತಪ್ಪು ಅಂತ ನನ್ನ ಭಾವನೆ ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ನಮ್ಮ ಲೀಡರ್ಸು ನಮ್ಮ ತಾಲೂಕಿನ ಜನ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಇನ್ಕ್ಲೂಡಿಂಗ್ ನಿಮ್ಮನ್ನು ಸೇರಿಕೊಂಡು ಇರಲೇ ಅಷ್ಟು ಇರೋದಷ್ಟೇ ನನ್ನ ರಾಜಕೀಯ ಜೀವನ ಏನಾದರೂ ಇದ್ದರೆ ನನ್ನ ರಾಜಕೀಯ ಜರ್ನಿ ನನ್ನ ರಾಜಕೀಯ ನಡೆ ಏನಾದರೂ ಇದ್ದರೆ ಅದು ಮುಳುಬಾಗಿಲಲ್ಲಿ ಮಾತ್ರ ರಾಜಕೀಯ ನಡೆ ನಾನು ಈ ಜನ ಯಾವತ್ತೂ ಬಿಟ್ಟು ಯಾವತ್ತೂ ಈ ತಾಲೂಕಿನ ಜನ ನನ್ನನ್ನು ಬಿಟ್ಟುಕೊಟ್ಟಿಲ್ಲ ಎಲ್ಲ ವಿಷಯದಲ್ಲೂ ನನ್ನನ್ನು ಆಶೀರ್ವಾದ ಮಾಡಿಕೊಂಡು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಾನು ಯಾವತ್ತಿಗೂ ಈ ತಾಲೂಕಿನ ಜನನ ಬಿಟ್ಕೊಡೋದಿಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ರಾಜಕೀಯ ಮಾಡ್ತೀನಿ ಇಲ್ಲೇ ರಾಜಕೀಯವಾಗಿ ಮುಂದುವರಿತೀನಿ ಯಾರಿಗೂ ಏನು ಡೌಟೇ ಇರೋದಿಲ್ಲ ಇವಾಗ ಅವರವರು ಆಪೋಸಿಷನವ್ರಿಗೆ ಅವ್ರಿಗೆ ಏನೋ ಕೋರ್ಟಲ್ಲಿ ಹಿನ್ನೆಡೆ ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗ್ಬಿಡ್ತು ಅವ್ರು ಹೇಳ್ಕೊಳ್ತಾರೆ ನಾನು ಹೇಳ್ತೀನಿ ನನಗೆ ಫೇವರ್ ಆಗುತ್ತೆ ನನ್ನ ಪರವಾಗಿ ಆಗುತ್ತೆ ನನ್ನ ನಂಬಿಕೆ ಇದೆ ಅಂತ ನಾನು ಹೇಳ್ತೀನಿ ನಾನು ನನ್ನ ಡಾಕ್ಯುಮೆಂಟ್ಸ್ ಮೇಲೆ ನನಗೆ ನಂಬಿಕೆ ಇದೆ ಅವ್ರ ಡಾಕ್ಯುಮೆಂಟ್ಸ್ ಮೇಲೆ ಅವ್ರು ಪರ್ ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನು ಅಂತ ಯಾರ್ಯಾರು ಅದಕ್ಕೆ ಕೋರ್ಟ್ಗೆ ಫಂಡಿಂಗ್ ಮಾಡಿದ್ರು ಎಷ್ಟು ದಿವಸ ಯಾರ್ಯಾರು ಡೈಲಿನಲ್ಲಿ ಯಾರ್ಯಾರು ಇದ್ದರು ಎಲ್ಲ ನನಗೆ ಗೊತ್ತಿದೆ ಯಾರಾದರೂ ತಗಲವರು ತಾಕತ್ತಿರೋರು ಡೈರೆಕ್ಟಾಗಿ ನನ್ನ ಮೇಲೆ ತಗೊಳ್ಳಿ ನನ್ನ ಮೇಲೆ ಮಾಡಲಿ ರಾಜಕೀಯವಾಗಿ ತಗೊಳ್ತೀರಾ ಯಾವುದ್ರಲ್ಲಿ ತಗೊಳ್ತಿರೋ ತಗೊಳ್ಳಲಿ ನಾನು ಈ ಥರ ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡುವಂಥ ಕೆಲಸ ಬೇರೆಯವರೆಲ್ಲ ಯಾರು ಮಾಡಬೇಡಿ ಯಾರು ಮಾಡೋದು ಬೇಡ ದುಡ್ಡು ಕೊಡಿಸೋದು ದುಡ್ಡು ಕೊಡೋದು ಬರ್ಸೋದು ಪೇಪರ್ಗಳಲ್ಲಿ ಈ ಕೆಲಸ ಕೂಡ ಯಾರು ಮಾಡಬಾರ್ದು ನನಗೆ ಗೊತ್ತಿದೆ ಯಾರು ಏನು ಎನ್ನು ಅನ್ನೋವಂತ ದುಡ್ಡು ಕೊಟ್ಟು ಬರ್ಸೋದು ಇದೆಲ್ಲ ಬೇಡ ಇವತ್ತು ಈ ವರ್ಷಕ್ಕೆ ಮಾರ್ಚು ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಕರೆಕ್ಟಾಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ನಾನು ಈ ಮುಳುಬಾಗಲ್ ತಾಲೂಕು ನಾನು ಸರ್ವಿಸ್ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ನಂದು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ನಂದು ಈ ಮಾರ್ಚ್ಗೆ ಪ್ರಕಾಶ್ ಸರ್ಗೆ ಗೊತ್ತು ದೇವಾನಂದ ಅವ್ರಿಗೆ ಗೊತ್ತು ಏನು ಸರ್ ಪ್ರಕಾಶ್ ಅವ್ರಿಗೆ ದೇವಾನಂದ ಅವ್ರಿಗೆ ಗೊತ್ತು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನನ್ನ ಮಗನ ಬರ್ತ್ಡೇ ಅದೇ ಆವತ್ತು ನಾನು ಬೈಕೊಂಡ್ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಂದ್ರೆ ಅದಾದಮೇಲೆ ಒಂದು ಹದಿನೈದು ದಿವಸಕ್ಕೆ ಇದು ಮಾಡಬೇಕು ಅಂತ ಡಿಸ್ಕಶನ್ ಮಾಡಿದೆ ಅದಾದಮೇಲೆ ನನ್ನ ಸರ್ವೀಸನ್ನು ಸ್ಟಾರ್ಟ್ ಮಾಡಿಕೊಂಡು ತಟ್ಟಲೆಟೋ ಕೊಡೋದು ಬಂದೆ ಇಪ್ಪತ್ತು ವರ್ಷ ಆಗುತ್ತೆ ಇಪ್ಪತ್ತು ವರ್ಷದಿಂದ ಯಾವತ್ತನ್ನು ನಾನು ಈ ಮುಳುಬಾಗಲ್ ತಾಲೂಕ್ ಬಿಟ್ಟು ಹೋಗಿದ್ದೀನಿ ಸರ್ ನೀವೆಲ್ಲ ನೋಡ್ತಾಯಿದ್ದೀರ ಅಪ್ಪಾಜಿ ಕೂಡ ನಿಮಗೂ ಗೊತ್ತು ಆವತ್ತಿಂದ ಎರಡು ಸಾವಿರದ ಮೂರಿಂದ ಗೊತ್ತಿಲ್ಲ ನೋಡಿದರೆ ನಾಗರಾಜ್ ಅವ್ರಿಗೂ ಗೊತ್ತು ಆವತ್ತು ಅವರೂ ಇದ್ದವ್ರೆ ನಾಗರಾಜ್ ಅವರು ಇದ್ದವ್ರೆ ಆಯಿತಾ ಇಷ್ಟು ಜನನೂ ಇದ್ದರೆ ಇವತ್ತರೆಗೂ ಮುಳ್ಬಾಗಲ್ ತಾಲೂಕ್ ಬಿಟ್ಟು ಯಾವತ್ತೂ ಹೋಗಿಲ್ಲ ಯಾವತ್ತೂ ನಾನು ಹಿನ್ನಡೆ ಆಗಿಲ್ಲ ಆ ದೇವರು ಯಾವತ್ತೂ ನನಗೆ ಮುನ್ನಡೆಯನ್ನೇ ಕಾಯಿಸ್ಕೊಂಡು ಬರ್ತಾ ಇದ್ದಾರೆ ಮುಂದಕ್ಕೂ ಮುನ್ನಡೆ ಕಾಯಿಸ್ಕೊಂಡು ಬರ್ತೀನಿ ಜನಗಳು ನಮ್ಮ ಲೀಡರ್ಸು ತಾಲೂಕವರು ಯಾರು ಗೊಂದಲಕ್ಕೀಡಾಗೋದು ಬೇಡ ಗೊಂದಲಕ್ಕೀಡಾಗೋದು ಬೇಡ ನಾನು ಇಲ್ಲೇ ಇರ್ತೀನಿ ನನ್ನ ರಾಜಕೀಯ ಜೀವನ ಏನಾದರೂ ಇದ್ರೆ ಮುಳಭಾಗಲಿಲ್ಲ ಇರ್ತೀನಿ ಈ ಪೇಪರ್ಗಳಲ್ಲಿ ಬರೋದು ವಾಟ್ಸಾಪ್ಗಳಲ್ಲಿ ಹಾಕೋದು ವಾಟ್ಸಪ್ಗಳಲ್ಲಿ ಅದು ಆ ಮೂರು ಲೈನ್ ಹಾಕ್ಬಿಡೋದು ಇನ್ನಡೆ ಆಗಿಬಿಟ್ಟಿದೆ ಹಿನ್ನಡೆ ಆಗಿಬಿಟ್ಟಿದೆ ಅಂತ ಹೇಳೋದು ಇದಾಗೋದು ಅದೆಲ್ಲ ಬೇಡ ಆಗೋಟ್ರೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಆವಾಗ ನೋಡ್ಕೊಳ್ಳಿ ಆವಾಗ ಮಾಡ್ಕೊಳ್ಳಿರಿ ಯಾಕೆ ಸುಮ್ಮನೆ ಜನಗಳಿಗೊಂದು ಇದು ಮಾಡ್ತೀರಾ ಮಾಡಬೇಡಿ ಆಮೇಲೆ ಮೊನ್ನೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಿದ್ದು ಅದು ಇದು ನೋಡಿದ್ರೆ ಶ್ರೀನಿವಾಸ್ಪುರ ತಾಲೂಕು ಜೆ ಡಿ ಎಸ್ ಕಾರ್ಯಕರ್ತರೆ ಜಾಸ್ತಿ ಕಾಮೆಂಟ್ ಮಾಡಿದರು ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ವಿ ನಾವು ಶ್ರೀನಿವಾಸ್ಪುರ ತಾಲೂಕು ಜೆ ಡಿ ಎಸ್ ಕಾರ್ಯಕರ್ತರು ಜಾಸ್ತಿ ಕಾಮೆಂಟ್ ಮಾಡಿದ್ದಾರೆ ಅಲ್ಲಿ ಇರಲಿ ಅವ್ರು ಮಾಡ್ಕೊಳ್ಳಿ ಅವ್ರಿಗೂ ಇವ್ರಿಗೆ ಸಂಬಂಧ ಇರೋ ವಿಷಯ ಆಮೇಲೆ ನಮ್ಮ ಲೋಕಲಲ್ಲೂ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ ಎಲ್ಲ ಅವ್ರದ್ದೆಲ್ಲ ಅವ್ರದ್ದೆಲ್ಲ ಡೀಟೇಲ್ಸು ಹೆಸರು ಅವ್ರದೆಲ್ಲ ಇಟ್ಕೊಂಡಿದ್ದೀನಿ ನಾನು ಅವ್ರಿಗೂ ಸಂದರ್ಭ ಬಂದಾಗ ಅವರಿಗೆಲ್ಲ ಆನ್ಸರ್ ಮಾಡ್ತೀನಿ ನಾನು ಸಂದರ್ಭ ಬಂದಾಗ ಆ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅವರಿಗೆ ಆನ್ಸರ್ ಮಾಡಿ ಅವ್ರಿಗೆ ತೋರಿಸ್ತೀನಿ ಆನ್ಸರ್ ಏನು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇಷ್ಟೇ ಏನು ವಿಶೇಷ ಏನೂ ಇಲ್ಲ ಇದಕ್ಕೋಸ್ಕರ ವಾಸ್ತವಾಂಶವನ್ನು ದಯವಿಟ್ಟು ಲಾಸ್ಟಾಗಿ ನಾನು ಇಷ್ಟೇ ಯಾವುದೇ ಒಂದು ನ್ಯೂಸ್ ಮಾಡಬೇಕಂದ್ರೆ ಯಾರದೇ ನಂದೇ ಅಲ್ಲ ಯಾರದೇ ರಾಜಕಾರಣಿಗಳದ್ದಾಗ್ಬೋದು ಇನ್ನೊಬ್ರದ್ದು ವಾಸ್ತವಾಂಶವನ್ನು ನೋಡಿಕೊಂಡು ಅನ್ನೋ ಉದ್ದೇಶ ನಾನು ಎಲ್ಲರಿಗೂ ಈ ಮಾತನ್ನು ಹೇಳ್ತಾ ಇರಲ್ಲ ಯಾರು ಮೊನ್ನೆ ಹೈಕೋರ್ಟ್ ಆರ್ಡರ್ನ ಎತ್ತಿಡಿದ್ಬಿಟ್ಟಿದೆ ರಿಜೆಕ್ಟ್ ಆಗೋಗ್ಬಿಟ್ಟಿದೆ ಆಗೋಗ್ಬಿಟ್ಟಿದೆ ಅಂತ ಯಾರು ಹಾಕಿದ್ರೋ ಅವ್ರಿಗು ಅನ್ವಯಿಸುತ್ತೆ ಇದು ಅನ್ವಯಿಸುತ್ತೆ ಆದ್ದರಿಂದ ಯಾರಿಗೇ ಒಂದು ವಿಚಾರ ಹಾಕ್ಬೇಕಂದ್ರೆ ಎಲ್ಲರೂ ನೀವು ಮನುಷ್ಯರೇ ನಾವು ಮನುಷ್ಯರೇ ನಿಮಗೂ ಫ್ಯಾಮ್ಲಿ ಇರ್ತದೆ ನಮಗೂ ಫ್ಯಾಮ್ಲಿ ಇರ್ತದೆ ಅದಕ್ಕೆ ಮನಸ್ಸು ಕಷ್ಟಪಡಿಸುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕಲಕಲಿಯಾಗಿ ನಿಮ್ಮನ್ನೆಲ್ಲರನ್ನು ನಾನು ಕೇಳಿಕೊಂಡು ನನ್ನ ಈ ಒಂದು ಇದು ನಾನು ಮುಗಿಸ್ತೀನಿ ಇನ್ನ ನಿಮ್ದೇನಾದ್ರೂ ಇದ್ರೆ ಕೇಳಿ ಹೌದೇ ನನಗೆ ಯಾರು ಮುಖಂಡ ಯಾರು ಅಂತ ಇಂಥವ್ರು ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಒಟ್ಟಿನಲ್ಲಿ ನಮಗೆ ಯಾರೋ ಫಂಡಿಂಗ್ ಮಾಡಿ ಇಟ್ಟಿದ್ದಾರೆ ಅವರು ಇಟ್ಟಿದ್ರು ಮೇಲೆ ಅವರು ಬಂದು ಅಟೆಂಡ್ ಅಷ್ಟರಲ್ಲಿ ಅವರು ಬಂದು ಅಟೆಂಡ್ ಅಷ್ಟರಲ್ಲಿ ಕೋರ್ಟ್ ಮುಗಿದೋಗಿತ್ತು ಇಟ್ಟೋರು ಗೊತ್ತಿಲ್ವಲ್ಲ ಯಾರು ನಮ್ಮ ಆಪೋಸಿಷನ್ ಅಲ್ಲಿ ಯಾರು ಇರ್ತಾರೆ ಅವ್ರು ಇಟ್ಟಿರ್ತಾರೆ ಅದೇ ಅದೇ ಕಾಂಗ್ರೆಸ್ ಅವ್ರು ಇಟ್ಟಿರ್ಬೇಕು ಇಟ್ಟಿದ್ರೆ ನಮ್ಮ ಮಾಜಿ ಶಾಸಕ ಅಂಬರೀಶ್ ಅವರು ಇಟ್ಟಿರ್ಬೇಕಷ್ಟೇ ಯಾಕಂದ್ರೆ ಇಷ್ಟು ದಿವಸ ಇಲ್ಲದೆ ಇರೋದು ಇವಾಗ ಅಪ್ಲಿಕೇಶನ್ ಹಾಕೊಂಡವರು ಸುಪ್ರೀಂ ಕೋರ್ಟ್ ಅಂದ್ರೆ ಇಷ್ಟು ವರ್ಷ ಎಲ್ಲ ಬಂದಿಲ್ಲ ಅದೇ ಅದೇ ಇವಾಗ ಅಂಬರೀಶ್ ಪರವಾಗಿ ರೋಟ್ಗೆ ಅವರು ಬಂದಿದ್ದು ಅಂಬರೀಶ್ ಪರವಾಗಿ ಬಂದಿದ್ದು ಅಂಬರೀಷ್ ಪರವಾಗಿ ಬಂದಿದ್ದು ಅಂಬರೀಷ್ ಅಂಬರೀಷ್ ಪರವಾಗಿ ಬಂದಿದ್ರು ಅಂದರೆ ಅಂಬರೀಷ್ ಇಟ್ಟಿದ್ರು ಇಲ್ಲ ಪಟಾಪ ಶ್ರೀನಿವಾಸದು ಏನೂ ಇಲ್ಲ ಅಂಬರೀಷ್ ಅವ್ರ ಪರವಾಗಿ ರೋಟಿಗೆ ಅವರು ಅಪೇರ್ ಆಗಿದ್ದು ಅವರೇ ಮಾಡಿರ್ತಾರೆ ಅಂಬರೀಷ್ ಅವರೇ ಮಾಡಿರ್ತಾರೆ ಇನ್ಯಾರು ಮಾಡ್ತಾರೆ ಅವ್ರಿಗೆ ಅಪೇರ್ ಆಗೋರು ಅವ್ರು ಬಿಟ್ಟು ಬೇರೆ ಅವ್ರು ಮಾಡ್ತಾರ ಅವರೇ ಎಂಗೇಜ್ ಮಾಡಿರ್ತಾರೆ ಫಂಡಿಂಗ್ ಬೇರೆಯವ್ರು ಮಾಡಿರ್ತಾರೆ ಹ್ಞೂ ಅದೆಲ್ಲ ಏನಿಲ್ಲ ಅದೆಲ್ಲ ಇಲ್ಲಿ ಇವಾಗ ನೋಡಿ ಸರ್ ಮೊನ್ನೆ ಇವಾಗ ಕೇರ್ಪುರ್ ಬಳಿ ಬೆಳಗ್ಗೆ ಬಂದಿದ್ದರು ನೀವು ಕೇರ್ಪುರ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹೌದಾ ಅಂತ ನಾನು ನನ್ನನ್ನು ಏನು ಅಂದ್ಕೊಂಡಿದ್ದೀರ ಅದನ್ನ ಇಲ್ಲ ಕೋಲಾರ ಸರ್ ಒಂದು ಮಾತ ತಿಳ್ಕೊಳಿ ಮುಳಬಾಗಲು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಇಷ್ಟು ಮಾತ್ರ ನಾನು ಎಲ್ಲಕ್ಕೆ ಇಷ್ಟಪಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಕರೀತಾ ಇರೋದು ನಿಜ ಕೋಲಾರಲ್ಲಿ ಕರೆದಿದ್ದು ನಿಜ ಎಲ್ಲ ಜಾಗದಲ್ಲಿ ಕರೆದಿದ್ದು ನಿಜ ಎಲ್ಲ ಇದರಲ್ಲಿಯೂ ಎಲ್ಲ ಕೆಲವರು ಗೊತ್ತಿಲ್ಲದೆ ಒಂದು ಸಿ ವಿ ರಾಮನಗರ್ಗೆ ಬನ್ನಿ ಮಾದೇವಪುರಕ್ಕೆ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕೇಳ್ತಾರೆ ವಿಶ್ವಾಸಕ್ಕೆ ಅವ್ರು ಕೇಳಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ ಅದನ್ನು ನಾನು ಸಂತೋಷ ಪಡ್ತೀನಿ ಯಾರಿಗೂ ಈ ಅದೃಷ್ಟ ಸಿಗೋದಿಲ್ಲ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಕೋಲಾರಲ್ಲಿ ನಿಂತು ನಿಂತ್ಕೊಳ್ಳಿ ಅಂತ ಕೇಳುವಂಥ ಅದೃಷ್ಟ ಯಾವೆಮ್ಮಗೂ ಬಂದಿಲ್ಲ ನನಗೊಬ್ಬನೇ ನನಗೆ ಈ ಥರ ಆಫರ್ಸು ಇರೋದು ನಮ್ಮ ಕಾನಿಸ್ಟೆನ್ ಬಂದು ನಮ್ಮ ಕಾನಿಸ್ಟ್ ಬನ್ನಿ ಆ ಜನಗಳ ವಿಶ್ವಾಸ ಅದನ್ನು ನಾನು ಗಳಿಸಿರೋದ್ರಿಂದ ಆ ಜನ ನನ್ನ ನನಗೆ ಕೇಳ್ಕೊಳ್ತಾ ಇರೋದು ಆದರೆ ಮುಳಭಾಗಲು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಮುಳಭಾಗಲಲ್ಲೇ ಇರ್ತೀನಿ ಮುಳಭಾಗಲಲ್ಲೇ ಕಂಟೆಸ್ಟ್ ಮಾಡ್ತೀನಿ ಮುಳಭಾಗಲೇ ಆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತೊಂದರೆ ಏನಾಗ್ತದೆ ಮಾಡಬಹುದು ಇವಾಗ ಪ್ರಜಾಪ್ರಭುತ್ವ ಇದು ಕಾಂಗ್ರೆಸ್ ಪಾರ್ಟಿ ಬಂದುಬಿಟ್ಟು ಬಿಫೋರ್ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಪಾರ್ಟಿ ಸಾವಿರಾರು ಜನ ಅದರಲ್ಲಿ ಇರ್ತಾರೆ ಯಾರು ಬೇಕೋ ಎಲ್ಲಿ ಬೇಕೋ ಕೇಳ್ಬೋದು ನನ್ನ ಆಶೀರ್ವಾದ ಯಾರಿಗೂ ಇರೋದಿಲ್ಲ ನನ್ನ ಆಶೀರ್ವಾದ ಯಾರಿಗೂ ಇರೋದಿಲ್ಲ ನನ್ನ ಅವ್ರವರೇ ನಂಬ್ಕೊಂಡು ಇರ್ಬೋದು ಅಷ್ಟೇ ನಾನು ಯಾರಿಗೂ ಹೇಳಿ ನೀವಿರಿ ನಾನು ಮಾಡ್ತೀನಿ ನಿಮಗೆ ಅಂತ ಇದುವರೆಗೂ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ಲ ಕೊಡೋದು ಇಲ್ಲ ಕೊಡೋದು ಇಲ್ಲ ಅಂತ ಸಂದರ್ಭ ಬರೋದು ಇಲ್ಲ ಶಾಸಕರು ನಾಗೇಶ್ ಅವ್ರು ಹೇಳಿದ್ದಾರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ಅವ್ರ ಅವ್ರ ಅಭಿಪ್ರಾಯ ಅದು ಅವ್ರ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ ಆ ಅಭಿಪ್ರಾಯಕ್ಕೆ ಬಂದು ನಾನೇನು ಹೇಳೋದು ಮುಂದಿನ ಎಲೆಕ್ಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀವು ಕೇಳಿದ್ದಕ್ಕೆ ಆನ್ಸರ್ ಏನಂದ್ರೆ ನನಗಿಂತೂ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಯಾಕಂದರೆ ನಾಲ್ಕು ಜಾಗದಲ್ಲಿ ನೀವು ಓಡಾಡೋರು ಎಲ್ಲಿ ಏನು ಹೆಂಗೆ ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ ಅದು ನೀವೇ ಹೇಳ್ಬೇಕು ನನಗೆ ತುಂಬ ಚೆನ್ನಾಗಿರುತ್ತಾ ಇರಲ್ವಾ ಅನ್ನೋದು ಕಾಂಗ್ರೆಸ್ ಸರ್ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ವಿಲೇಜಲ್ಲಿ ಪ್ರತಿಯೊಂದು ಬೂತ್ಗೂ ನಮಗೆ ಲೀಡರ್ಸ್ ಇದ್ದಾರೆ ನಮ್ಮ ಕಾರ್ಯಕರ್ತರಿದ್ದಾರೆ ನಮ್ಮ ನಾಯಕರುಗಳಿದ್ದಾರೆ ಪಾರ್ಟಿ ಮೇಲೆ ವಿಶ್ವಾಸ ಪಟ್ಟಿರುವಂಥವ್ರು ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಅಭಿಮಾನಿಗಳಿದ್ದಾರೆ ರಾಹುಲ್ ಅವರ ಅಭಿಮಾನಿಗಳಿದ್ದಾರೆ ರಾಜೀವ್ ಅವರ ಅಭಿಮಾನಿಗಳಿದ್ದಾರೆ ಎಲ್ಲಿ ಪ್ರತಿಯೊಂದು ಅದರಲ್ಲೂ ಅದ್ರ ಜೊತೆಯಾಗೇ ಪರ್ಸ್ನಲ್ಲಾಗಿ ನನ್ನ ಅಭಿಮಾನಿಗಳು ಇದ್ದಾರೆ ನಮ್ಮಲ್ಲಿ ಲೀಡರ್ಸ್ ಎಲ್ಲರೂ ಇದ್ದೀವಿ ಎಲ್ಲ ಪಾರ್ಟಿಗೂ ಎಲ್ಲ ಜಾಗದಲ್ಲಿ ಸಿಗೋದಿಲ್ಲ ಈ ಭಾರತ ದೇಶದಲ್ಲಿ ಬಂದುಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಯಾವ ಊರಲ್ಲಿ ಯಾವ ಬೂತಲ್ಲಿ ಬೇಕಂದ್ರೂ ಬೂತ್ ಏಜೆಂಟ್ ಸಿಗ್ತಾರೆ ಆದರೆ ಯಾವ ಪಾರ್ಟಿಗೂ ಸಿಗೋದಿಲ್ಲ ನೀವು ಬಿ ಜೆ ಪಿ ಲೆಕ್ಕ ಮಾಡ್ಕೊಳ್ಳಿ ಜೆ ಡಿ ಎಸ್ಸು ಲೆಕ್ಕ ಮಾಡ್ಕೊಳ್ಳಿ ಯಾವುದರಲ್ಲೂ ಸಿಗೋದಿಲ್ಲ ಇವಾಗ ಹೆಂಗೆ ಎಕ್ಸಾಂಪಲ್ಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಲೆಕ್ಕ ಮಾಡ್ಕೊಳ್ಳೋಣ ಇವಾಗ ಕಾಂಗ್ರೆಸ್ ಪಾರ್ಟಿಗೆ ಮುಲ್ಬಾಗ್ಲಲ್ಲಿ ಎಲ್ಲ ಎಲ್ಲ ಬೂತ್ಗಳಲ್ಲಿ ಇದಾರ ಇಲ್ವಾ ಶ್ರೀನಿವಾಸಪುರದಲ್ಲಿ ಇದ್ದಾರಾ ಇಲ್ವಾ ಕೋಲಾರಲ್ಲಿ ಇದ್ದಾರೆ ಇಲ್ವಾ ಇವಾಗ ಬಂಗಾರಪೇಟೆನಲ್ಲೂ ಕೆ ಜೆ ಪಲ್ ಯಾರು ಬಂಗಾರಪೇಟೆ ಕೆ ಜಿ ಪಲ್ಲಿ ಜೆ ಡಿ ಎಸ್ಗೆ ಬೂತ್ ಏಜೆಂಟ್ಗಳು ಫುಲ್ಲು ಸಿಕ್ಬಿಡ್ತಾರೆ ಬೆಂಗಳೂರು ಸಿಟಿನಲ್ಲಿ ಯಾವ 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 ಇದರಲ್ಲಿ ಬೂತ್ ಏಜೆಂಟ್ಗಳು ಸಿಗ್ತಾರೆ ಜೆ ಡಿ ಎಸ್ಗೆ ಇಲ್ಲ ಕೆಲವೊಂದು ಜಾಗದಲ್ಲಿ ಬಿ ಜೆ ಪಿಗೂ ಇಲ್ಲ ಆದರೆ ಕಾಂಗ್ರೆಸ್ಗೆ ಎಲ್ಲ ಜಾಗದಲ್ಲಿದ್ದಾರೆ ಇದ್ದಾರೆ ಕಾಂಗ್ರೆಸ್ಸು ಕೆಲವೊಂದು ಕಾನ್ಸ್ಟನ್ಸೀಸಲ್ಲಿ ಬಂದುಬಿಟ್ಟು ಬಲವಾಗಿ ಇಲ್ಲದೇ ಇರ್ಬೋದು ಆದರೆ ಬೂತ್ ವೈಸು ನಾಯಕರಿದ್ದಾರೆ ಆ ಬಲಪಡಿಸೋದಕ್ಕೆ ಅಂಥ ನಾಯಕರು ಯಾರು ಸಿಕ್ಕಿದೆ ಅದನ್ನು ಆ ಕಾನ್ಸ್ಟೆನ್ಸಿ ವೀಕ್ ಆಗಿರ್ಬೋದು ಅಷ್ಟೇ ಆದರೆ ಕಾಂಗ್ರೆಸ್ ಅವರು ಅಲ್ಲಿ ಇದ್ದಾರೆ ಇಲ್ಲ ನನ್ನ ಜೊತೆ ಇದ್ದಿಲ್ಲ ಕಾಂಗ್ರೆಸ್ ಅವರೆಲ್ಲ ಇವಾಗ ನಿಮಗೆ ಗೊತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ ಹೌದು ಹೌದು ಅವತ್ತೇನಾಯ್ತು ಇಲ್ಲ ಎಲ್ಲ ಕ್ಯಾಡ್ರ್ ನನ್ನ ಜೊತೆ ಇತ್ತಲ್ಲ ನಾನು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಕೈ ಸಿಂಬಲ್ನ ಅವ್ರು ಕಲ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಒರಿಜಿನಲ್ ಕಾಂಗ್ರೆಸ್ ನಾವೇ ಅಂತ ತಾನೆ ಹೋಗಿದ್ದ ಅವತ್ತು ಅದಕ್ಕೆ ನಮಗೆಲ್ಲ ಬೂತ್ಗಳಲ್ಲಿ ಏಜೆಂಟ್ ಸಿಕ್ಕಿತ್ತು ಹ್ಞೂ ಹೋಗೋದು ಬರೋದು ಇಲ್ಲ ಇವಾಗ ಇವಾಗ ನಾವು ಅವರು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಲೀಡರ್ಸ್ನ ಕರ್ಕೊಳ್ಳೋದಕ್ಕೆಲ್ಲ ಪ್ಲ್ಯಾನ್ ಇದ್ದಾರೆ ಹೋಗುವಂಥ ಲೀಡ್ರು ಯಾವತ್ತಿದ್ದರೂ ಹೋಗವ್ರೆ ಇವತ್ತಾದರೂ ಹೋಗ್ತಾರೆ ನಾಳೆ ಆದರೂ ಹೋಗ್ತಾರೆ ನಾಳಿದ್ದಾದರೂ ಹೋಗ್ತಾರೆ ಅಂಥವ್ರು ಯಾರು ಹೋಗೋದಿದ್ರು ಹೋಗಲಿ ನಾವೇನು ಬೇಡ ಅನ್ನೋದಿಲ್ಲ ನಾನು ಇವಾಗ ಯಾರ್ಯಾರು ಹೋಗಿದ್ದರು ಆಗಲಿ ನಾವು ಮಾತಾಡಿದ್ದು ಫೋನ್ ಮಾಡಿದ್ದು ಏನೂ ಇಲ್ಲ ನಾವು ಮಾತಾಡೋದಿಲ್ಲ ಹೋಗೋಕ್ಕಿಷ್ಟ ಇರೋರು ಹೋಗ್ಬೋದು ಅಷ್ಟೇ ಅವರು ಹೋಗೋಕೆ ಇಷ್ಟ ಇರ್ಬೋದು ಅವರು ಹೋಗ್ತಾ ಇರೋ ಜಾಗ ಎಂಥದು ಏನು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಹೋಗ್ಲಿ ಅವರಷ್ಟೇ ಯೋಚನೆ ಮಾಡಿಕೊಂಡು ಹೋಗ್ಬೋದು ಯಾರು ಆವಾಗ ಯಾರನ್ನಾದರೂ ಆ ಥರ ಹೋಗಿರೋರು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಬರ್ತೀವಿ ಅಂತ ಹೇಳಿ ಆಮೇಲೆ ಬಂದರೆ ನಾನು ಅಭ್ಯರ್ಥಿ ಆದಮೇಲೆ ಬಂದರೆ ಆಗ ಆ ಲೋಕಲಲ್ಲಿರ್ತಕ್ಕಂಥ ಯಾರು ನಮಗೆ ಇವಾಗ ಅವ್ರು ಹೋದ ಮೇಲೆ ಯಾರಲ್ಲಿ ನಮಗೆ ನಾಯಕರಾಗಿ ನಿಂತ್ಕೊಂಡು ಕೆಲಸ ಮಾಡಕ್ಕೆ ತಯಾರಿರ್ತಾರೋ ಅವ್ರನ್ನ ಕೇಳ್ತೀವಿ ಅವರು ಒಪ್ಪಿಗೆ ತೊಗೊಂಡು ತೊಗೊಳ್ತೀವಿ ಅವ್ರ ಒಪ್ಪಿಗೆ ಇಲ್ಲಾಂದರೆ ಇಲ್ಲ ಹಂಗೆ ಮಾಡ್ತೀವಿ